ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಸರ್ಗ ಹರವತ್ನಾಕು ತಪೋಭಂಗಕ್ಕಾಗಿ ಯತ್ನಿಸಿದ ರಂಬೆಗೆ ಶಿಲೆಯಾಗುವಂತೆ ವಿಶ್ವಾಮಿತ್ರರ ಶಾಪ ಶತಾನಂದರು ಹೇಳಿದರು ಶ್ರೀರಾಮ ಇಂದ್ರನು ರಂಬೆ ಈಗ ಕೌಶಿಕ ಮನೆಗೆ ಕಾಮವನ್ನುಂಟು ಮಾಡಿ ಚಿತ್ತವನ್ನು ಕ್ಷೇಭೆಗೊಳಿಸಿ ಆಕರ್ಷಿಸಬೇಕು ಇದು ದೇವತೆಗಳಿಗೋಸ್ಕರ ಮಾಡಬೇಕಾದ ದೊಡ್ಡ ಕಾರ್ಯ ಇದು ನಿನ್ನಿಂದಾಗಬೇಕು ಎಂದನು ಅಪ್ಸರಿಯು ನಾಚುತ್ತಾ ಸುರೇಶ್ವರ ವಿಶ್ವಾಮಿತ್ರ ಮಹರ್ಷಿಯು ಭಯಂಕರ ಸ್ವಭಾವದವನು ಈತನು ನನ್ನ ಮೇಲೆ ಘೋರ ರೀತಿಯಲ್ಲಿ ತನ್ನ ಕ್ರೋಧವನ್ನು ತೋರಿಸುವುದು ನಿಶ್ಚಯ ನನಗೆ ಭಯವಾಗುತ್ತದೆ ಪ್ರಭು ನನ್ನನ್ನು ಕ್ಷಮಿಸಬೇಕು ಎಂದು ವಿಜ್ಞಾಪಿಸಿ ನಡುಗುತ್ತಾ ಕೈಮುಗಿದುಕೊಂಡು ನಿಂತಳು ಆಗ ದೇವೇಂದ್ರನು ಹರಂಬೆ ಹೆದರಬೇಡ ನಿನಗೆ ಒಳ್ಳೆಯದಾಗಲಿ ನನ್ನ ಆಜ್ಞೆಯನ್ನು ಪಾಲಿಸು ನಾನು ಮನ್ಮಥನೂ ನಿನ್ನ ಪಾರ್ಶ್ವದಲ್ಲೇ ಇರುತ್ತೇವೆ ಈ ವಸಂತ ಋತುವಿನಲ್ಲಿ ಸುಂದರವಾದ ವೃಕ್ಷದ ಮೇಲೆ ನಾನು ಕೋಗಿಲೆಯಾಗಿ ಕೂಗುತ್ತಾ ಆ ಮುನಿಯ ಹೃದಯವನ್ನು ಸೆಳೆಯುವೆನು ಬದ್ರೆ ನೀನು ಅತಿ ಮನೋಹರವಾದ ರೂಪಿನಿಂದ ಅವಾಭಾವಗಳನ್ನು ಪ್ರಕಟಿಸುತ್ತಾ ಕೌಶಿಕ ಮುನಿಯನ್ನು ಮೋಹಗೊಳಿಸು ಎಂದನು ಅವನ ಆಜ್ಞೆಯಂತೆ ಆ ಸುಂದರಿಯು ಅತ್ಯಂತ ಮನೋಜ್ಞವಾದ ರೂಪವನ್ನು ಧರಿಸಿ ಮಂದಹಾಸವನ್ನು ಬೀರುತ್ತಾ ವಿಶ್ವಾಮಿತ್ರರ ಮನಸ್ಸನ್ನು ಕದಳಲು ಪ್ರಯತ್ನಿಸಿದಳು ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರ ಋಷಿಗಳಿಗೆ ಕೋಗಿಲೆಯ ಮಂಜುಳನಾದವು ಕೇಳಿಸಿತು ಅಂತರಂಗಕ್ಕೆ ಒಂದು ಬಗೆಯ ಹರ್ಷವಾಯಿತು ಅವರು ಕಣ್ತೆರೆದು ನೋಡಿದರು ಎದುರಿಗೆ ರಂಬೆಯು ಹಾಡುತ್ತಾ ನಿಂತಿದ್ದಳು ಕೋಗಿಲೆಯ ಮಂಜುಳವಾದ ಇಂಪಾದ ಸಂಗೀತ ಎದುರಿಗೆ ಸಾಕ್ಷಾತ್ ರಂಬೆ ಇವುಗಳನ್ನು ಗಮನಿಸಿದಾಗ ಇವೆಲ್ಲವೂ ಆಕಸ್ಮಿಕವೋ ಉದ್ದೇಶಪೂರ್ವಕವೋ ಎಂದು ಮುನಿಗಳಿಗೆ ಸಂದೇಹವಾಯಿತು ಆ ಮುನಿಶ್ರೇಷ್ಠರು ಇಂದ್ರನ ಪ್ರೇರಣೆಯಿಂದ ಉದ್ದೇಶಪೂರ್ವಕವಾಗಿ ರಂಬೆ ಬಂದಿರಳೆಂಬುದನ್ನು ಜ್ಞಾನದೃಷ್ಟಿಯಿಂದ ಹರಿತು ಎಲ್ಲೋ ರಂಬೆ ಕಾಮಕ್ರೋಧಗಳನ್ನು ಜಯಿಸಬೇಕೆಂದು ಸಂಕಲ್ಪಿಸಿರುವ ನನಗೆ ಚಿತ್ತಕ್ಷಭೆಯನ್ನುಂಟು ಮಾಡುತ್ತೀಯ ದುಷ್ಟೇ ಹತ್ತು ಸಾವಿರ ವರ್ಷಗಳವರೆಗೆ ಕಲ್ಲಾಗಿ ಹೋಗು ಎಂದು ಶಪಿಸಿದರು ಅನಂತರ ರಂಬೆ ನನ್ನ ಕೋಪಕ್ಕೆ ಗುರಿಯಾಗಿ ಶಿಲೆಯಾದ ನಿನ್ನನ್ನು ಮಹಾತೇಜಸ್ವಿಯೂ ತಪೋಬಲ ಸಮನ್ವಿತನೂ ಆದ ಬ್ರಾಹ್ಮಣನೊಬ್ಬನೂ ಉದ್ಧರಿಸುತ್ತಾನೆ ಎಂದು ನುಡಿದರು ಹೀಗೆ ವಿಶ್ವಾಮಿತ್ರ ಮುನಿಗಳು ಕೋಪವನ್ನು ತಡೆದುಕೊಳ್ಳಲಾರದೆ ರಂಬೆಯನ್ನು ಶಪಿಸಿ ಅನಂತರ ತಮ್ಮ ಕೃತ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟರು ರಂಬೆಯು ಶಾಪವಶದಿಂದ ಶಿಲೆಯಾಗಿ ನಿಂತಳು ಮನ್ಮಥನು ದೇವೇಂದ್ರನು ಮೆಲ್ಲನೆ ಅಲ್ಲಿಂದ ಹೊರಟು ಹೋದರು ರಾಮ ಈ ರೀತಿಯಲ್ಲಿ ಕೋಪವಶರಾಗಿ ವಿಶ್ವಾಮಿತ್ರರು ತಪಸ್ಸಿನ ಬಹುವಾಗವನ್ನು ಕಳೆದುಕೊಂಡರು ಇಂದ್ರಿಯಗಳನ್ನು ಜಯಿಸಲಾಗಲಿಲ್ಲ ಎಂದು ಅವರ ಮನಸ್ಸಿಗೆ ಶಾಂತಿಯೇ ಲಭಿಸಲಿಲ್ಲ ಅವರು ಚಿಂತಿಸಿ ಚಿಂತಿಸಿ ಕೊನೆಗೆ ಒಂದು ಅಸಾಧಾರಣವಾದ ಪ್ರತಿಜ್ಞೆಯನ್ನು ಕೈಗೊಂಡರು ಇನ್ನು ಮೇಲೆ ನಾನು ಎಂತಹ ಸನ್ನಿವೇಶದಲ್ಲಿಯೂ ಕೋಪವನ್ನು ತಾಳುವುದೇ ಇಲ್ಲ ಮಾತನ್ನೇ ಹಾಡುವುದಿಲ್ಲ ಅಥವಾ ನೂರಾರು ವರ್ಷಗಳವರೆಗೆ ಉಸಿರಾಡುವುದನ್ನೇ ನಿಲ್ಲಿಸಿಬಿಡುತ್ತೇನೆ ನನಗೆ ಬ್ರಾಹ್ಮಣ್ಯವು ತಪೋಬಲದಿಂದ ಲಭಿಸುವವರೆಗೂ ಇಂದ್ರಿಯಗಳನ್ನು ನಿಗ್ರಹಿಸಿ ಶರೀರವನ್ನು ಶೋಷಿಸುತ್ತೇನೆ ನಾನು ಉಸಿರಾಡದೆ ಊಟ ಮಾಡದೆ ಎಷ್ಟು ವರ್ಷ ಕಾಲದವರೆಗೂ ಇರಬಲ್ಲೆ ತಪಸ್ಸಿನಲ್ಲಿ ನಿರತನಾಗಿರುವ ನನ್ನ ಅಂಗಗಳು ಕುಂದಲಾರವು ಕುಗ್ಗಲಾರವು ಈ ಪ್ರಕಾರ ಈ ಮುನಶ್ರೇಷ್ಠರು ಒಂದು ಸಾವಿರ ವರ್ಷದವರೆಗೆ ಪಣ ಪಣತೊಟ್ಟರೂ ರಾಘವ ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ನಾಲ್ಕನೆಯ ಸರ್ಗವು ಸಮಾಪ್ತವಾಯಿತು ಸರ್ಗ ಅರವತ್ತೈದು ವಿಶ್ವಾಮಿತ್ರರು ಬ್ರಹ್ಮ ಋಷಿಯ ಪದವಿಯನ್ನು ಪಡೆಯುವುದು ಶತಾನಂದರು ಹೇಳಿದರು ಅನಂತರ ವಿಶ್ವಾಮಿತ್ರ ಮನಿಗಳು ಉತ್ತರ ದಿಕ್ಕನ್ನು ತ್ಯಜಿಸಿ ಪೂರ್ವ ದಿಕ್ಕಿಗೆ ಹೋದರು ಅಲ್ಲಿ ಸಾವಿರ ವರ್ಷಗಳ ಮೌನವನ್ನು ಸ್ವೀಕರಿಸಿ ದಾರುಣವಾದ ತಪಸ್ಸಿನಲ್ಲಿ ಮಗ್ನರಾದರು ತಪೋ ಮಧ್ಯದಲ್ಲಿ ನಾನಾ ವಿಘ್ನಗಳು ಅಡ್ಡ ಬಂದವು ಆದರೂ ಅವರು ಕಟ್ಟಿಗೆಯಂತೆ ನಿಶ್ಚಲರಾಗಿದ್ದರೆ ಹೊರತು ಕೋಪಕ್ಕೆ ಎಡೆಯನ್ನೇ ಕೊಡಲಿಲ್ಲ ರೋಗೋತ್ತಮ ಹೀಗೆ ಹಠದಿಂದ ಅವರು ಸಾವಿರ ವರ್ಷದವರೆಗೆ ವ್ರತಾನಿಷ್ಠರಾಗಿ ತಪಸ್ಸನ್ನಾಚರಣೆ ಮಾಡಿದರು ವ್ರತವು ಪೂರ್ಣವಾಗಲು ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ಊಟಕ್ಕೆ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಸಿದ್ಧವಾಗಿದ್ದ ಅನ್ನವನ್ನು ತನಗೆ ಕೊಡಬೇಕೆಂದು ಬೇಡಿದನು ಆಗ ಈ ಮಹಾ ಋಷಿಗಳು ಸ್ವಲ್ಪವೂ ಹಿಂದೆ ಮುಂದೆ ನೋಡದೆ ಅನ್ನವನ್ನೆಲ್ಲವನ್ನು ಬ್ರಾಹ್ಮಣನಿಗೆ ಸಮರ್ಪಿಸಿ ತಾವು ಊಟ ಮಾಡಲಿಲ್ಲ ಬ್ರಾಹ್ಮಣನಿಗೆ ಏನನ್ನೂ ಹೇಳಲಿಲ್ಲ ಮತ್ತು ಮೌನ ರಥವನ್ನು ಅವಲಂಬಿಸಿ ಉಶ್ವಾಸ ನಿಶ್ವಾಸಗಳನ್ನು ನಿಲ್ಲಿಸಿ ಸಾವಿರ ವರ್ಷಗಳ ತಪೋರಥವನ್ನು ಸ್ವೀಕರಿಸಿ ತಪಸ್ಸಿನಲ್ಲಿ ಮಗ್ನರಾದರು ಹೀಗೆ ಉಸಿರಾಡದೆ ಘೋರ ತಪಸ್ಸಿನಲ್ಲಿ ಮಗ್ನರಾಗಿರಲು ರಾಮ ಈ ಮಹಾತ್ಮರ ಸೆರಿಸಿನಿಂದ ಒಗೆಯು ಮೇಲಿದ್ದಿತು ಮೂರು ಲೋಕವು ಸುಟ್ಟಂತಾಗಿ ಸಕಲರು ಭಯಗೊಂಡರು ತಪೋಜನ್ಯವಾದ ಆ ತೇಜಸ್ಸಿನಿಂದ ದೇವಗಂಧರ್ವರು ಪನ್ನಗರು ಅಸುರ ರಾಕ್ಷಸರು ದಿಕ್ಕು ಕೆಟ್ಟು ಮಂಕು ಹಿಡಿದಂತಾದರು ಅವರೆಲ್ಲರೂ ಭಯದಿಂದ ಪಿತಾಮಹನ ಬಳಿಗೆ ಹೋಗಿ ನಿವೇದಿಸಿಕೊಂಡರು ಬ್ರಹ್ಮದೇವ ವಿಶ್ವಾಮಿತ್ರ ಮಹಾಮನಿಗೆ ಕಾಮಕ್ರೋಧಗಳನ್ನು ಹುಟ್ಟಿಸಬೇಕೆಂದು ಅನೇಕ ಉಪಾಯಗಳನ್ನು ಮಾಡಿದವು ಅದಕ್ಕೆ ಪ್ರತಿಯಾಗಿ ಆತನ ತಪೋನಿಶ್ಚಯೂ ಹೆಚ್ಚುತ್ತಲೇ ಇದೆ ಎಷ್ಟು ಪರೀಕ್ಷಿಸಿದರೂ ಅವನಲ್ಲಿ ಕಾಮಕ್ರೋಧ ಮುಂತಾದ ದ್ವೇಷವು ಸ್ವಲ್ಪ ಕಂಡುಬರುವುದಿಲ್ಲ ಈಗ ಅವನ ಮನೋರಥವನ್ನು ಸಲ್ಲಿಸದಿದ್ದರೆ ತಪೋಭಂಗದಿಂದ ಚರಾಚರಾತ್ಮಕವಾದ ಜಗತ್ತನ್ನೇ ಅವನು ನಾಶ ಮಾಡುವನು ಸಕಲ ದಿಕ್ಕುಗಳು ಮಲಿನವಾಗಿವೆ ಯಾವ ಜ್ಯೋತಿಯೂ ಬೆಳಗುವುದಿಲ್ಲ ಸಾಗರಗಳು ಅಲ್ಲೋಲ ಕಲ್ಲೋಲವಾಗಿ ಉಕ್ಕುತ್ತಿವೆ ಪರ್ವತಗಳು ಸಿಡಿದು ಬೀಳುತ್ತಿವೆ ಪೃಥ್ವಿಯೂ ನಡುಗುತ್ತಿದೆ ಗಾಳಿಯೂ ಮಹಾ ರಭಸದಿಂದ ಬೀಸುತ್ತಿದೆ ಪಿತಾಮಹ ಏನು ಮಾಡಬೇಕೆಂಬುವುದು ನಮಗೆ ತೋರುವುದಿಲ್ಲ ಜಗದ್ರಕ್ಷಕನೇ ಇಲ್ಲವೆಂದು ಜನರು ನಾಸ್ತಿಕರಾಗಿರುತ್ತಿದ್ದಾರೆ ನೂರು ಲೋಕವೂ ಕಂಗೆಟ್ಟು ಹೋಗಿದೆ ಯಾವಾಗ ಏನಾಗುವುದೋ ಎಂದು ಎಲ್ಲರ ಮನಸ್ಸು ಕ್ಷೋಭೆಗೊಂಡಿದೆ ಆ ಮಹರ್ಷ ತೇಜಸ್ಸನ್ನ ಎದುರಿಗೆ ಸೂರ್ಯನು ಹೋಗಿದ್ದಾನೆ ಸ್ವಾಮಿ ಆ ಮಹಾಮನಿಗೆ ಪ್ರಪಂಚವನ್ನು ನಾಶ ಮಾಡಬೇಕೆಂಬ ಬುದ್ಧಿ ಹುಟ್ಟುವುದರೊಳಗಾಗಿ ಅವನನ್ನು ಸಮಾಧಾನಪಡಿಸಬೇಕು ಆ ಮಹಾತ್ಮನು ಸಾಕ್ಷಾದಗ್ನಿಯಂತೆ ಮಹಾ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದಾನೆ ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯು ಸಕಲವನ್ನು ಸುಟ್ಟು ಹಾಕಿ ಅವನು ದೇವರಾಜ್ಯವನ್ನು ಹಾಳಲು ಬಯಸಿದರೂ ಚಿಂತೆಯಿಲ್ಲ ಅವನ ಇಷ್ಟವನ್ನು ದಯವಿಟ್ಟು ಸಲ್ಲಿಸು ಹೀಗೆ ನಿವೇದಿಸಿ ಬ್ರಹ್ಮನ ಜೊತೆ ದೇವಗಳೆಲ್ಲರೂ ವಿಶ್ವಾಮಿತ್ರ ಇದ್ದಲ್ಲಿಗೆ ಬಂದರು ದೇವಗಣ ಸಹಿತನಾದ ಬ್ರಹ್ಮನು ವಿಶ್ವಾಮಿತ್ರರನ್ನು ಸಂತೈಸುತ್ತಾ ಬ್ರಹ್ಮಋಷಿಯೇ ನಿಮಗೆ ಶುಭವಾಗಲಿ ನಿನ್ನ ತಪಸ್ಸಿಗೆ ನಾವು ಸಂಪ್ರೀತರಾದೆವು ವಿಶ್ವಾಮಿತ್ರ ಉಗ್ರ ತಪಸ್ಸಿನಿಂದ ನೀನು ಬ್ರಾಹ್ಮಣ್ಯವನ್ನು ಪಡೆದೆ ಬ್ರಾಹ್ಮಣ ನಿನಗೆ ದೀರ್ಘ ಆಯಸ್ಸು ಕೊಟ್ಟಿದ್ದೇನೆ ಇದಕ್ಕೆ ದೇವತೆಗಳು ಸಮ್ಮತಿಸಿದ್ದಾರೆ ಸ್ವಸ್ತಿ ನಿನಗೆ ಮಂಗಳವಾಗಲಿ ಸೌಮ್ಯ ಇಷ್ಟ ಬಂದಂತೆ ಸಂತೋಷದಿಂದ ತೆರಳು ಎಂದು ನುಡಿದನು ಆಗ ವಿಶ್ವಾಮಿತ್ರ ಮುನಿಗಳು ಆ ದೇವತೆಗಳೆಲ್ಲರಿಗೂ ನಮಸ್ಕರಿಸಿ ಸಂತೋಷದಿಂದ ದೇವತೆಗಳೇ ನನಗೆ ಬ್ರಹ್ಮಋಷಿಯ ಪದವಿಯು ದೀರ್ಘ ಆಯಸ್ಸು ಲಭಿಸುವುದಾದರೆ ಓಂಕಾರ ವಷಟ್ಕಾರಗಳು ಸಕಲ ವೇದಗಳು ನನಗೆ ಒಲಿಯಬೇಕು ಧನುರ್ವಿದ್ಯೆ ಬ್ರಹ್ಮವಿದ್ಯೆಗಳಲ್ಲಿ ನಿಷ್ಣತರು ಬ್ರಹ್ಮಪುತ್ರರು ಆದ ವಶಿಷ್ಠರು ನನ್ನನ್ನು ಬ್ರಹ್ಮಋಷಿ ಎಂದು ಕರೆಯಬೇಕು ಇದೇ ನನ್ನ ಪರಮಧ್ಯೇಯ ಈ ಧ್ಯೇಯವನ್ನು ನೆರವೇರಿಸಿಕೊಟ್ಟು ನೀವು ತೆರಳಬಹುದು ಎಂದು ಹೇಳಿದರು ಆಗ ದೇವತೆಗಳು ಹೋಗಿ ವಶಿಷ್ಠ ಮಹರ್ಷಿಗಳನ್ನು ಒಲಿಸಿಕೊಂಡರು ಬ್ರಹ್ಮರ್ಷಿಗಳಾದ ವಶಿಷ್ಠರು ಹಾಗೆಯೇ ಆಗಲೆಂದು ಅಂಗೀಕರಿಸಿ ಬಂದು ವಿಶ್ವಾಮಿತ್ರರೇ ನೀವು ಬ್ರಹ್ಮಋಷಿಗಳಾಗಿದ್ದೀರಿ ಸಂದೇಹವಿಲ್ಲ ನಿಮ್ಮ ಇಷ್ಟಾರ್ಥವೆಲ್ಲವೂ ನೆರವೇರುವುದು ಎಂದು ಹೇಳಿ ವಿಶ್ವಾಮಿತ್ರ ಮುನಿಗಳ ಜೊತೆ ಸಖ್ಯವನ್ನು ಬೆಳೆಸಿದರು ದೇವತೆಗಳು ಬ್ರಹ್ಮದೇವರು ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ವಿಶ್ವಾಮಿತ್ರ ಮುನಿಗಳು ಬ್ರಹ್ಮ ಋಷಿಗಳೆನಿಸಿಕೊಂಡು ವಶಿಷ್ಠ ಮಹರ್ಷಿಗಳನ್ನು ಪೂಜಿಸಿ ಗೌರವಿಸಿದರು ಹೀಗೆ ತಮ್ಮ ಮನೋರಥವನ್ನು ಸಾಧಿಸಿ ಗೆದ್ದು ತಪಸ್ಸನ್ನು ಆಚರಿಸುತ್ತಾ ಭೂಮಿಯಲ್ಲಿ ಯಥೇಚ್ಛವಾಗಿ ಸಂಚರಿಸಲಾರಂಭಿಸಿದರು ರಾಮ ಈ ರೀತಿಯಲ್ಲಿ ಈ ಮಹಾತ್ಮರು ಬ್ರಾಹ್ಮಣ್ಯವನ್ನು ಸಂಪಾದಿಸಿದರು ಇವರು ಮುನಿಗಳಲ್ಲಿ ಶ್ರೇಷ್ಠರು ಇವರು ಸಾಕ್ಷಾತ್ ದೇಹದಾರಿಯಾದ ತಪಸ್ಸು ಇವರು ಶಾಶ್ವತವಾದ ಪರಮಧರ್ಮ ಸ್ವರೂಪರು ಇವರು ತಪೋ ವೀರ್ಯದ ಪಾರಕಷ್ಟೆ ಎಂದು ಹೇಳಿ ಮಹಾ ತೇಜಸ್ವಿಗಳಾದ ಶತಾನಂದರು ವಿವರಿಸಿದರು ರಾಮ ಲಕ್ಷ್ಮಣರ ಎದುರಿಗೆ ಶತಾನಂದರು ಹೇಳುತ್ತಿದ್ದ ಈ ವೃತ್ತಾಂತವನ್ನು ಜನಕರಾಜನು ಆಲಿಸುತ್ತಿದ್ದನು ಅನಂತರ ಬದ್ಧಾಂಜಲಿಯಾಗಿ ಕೌಶಿಕ ಮುನಿಗಳನ್ನು ಕುರಿತು ಮುನಿಶ್ರೇಷ್ಠರೇ ತಾವು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ನನ್ನ ಯಜ್ಞಕ್ಕೆ ದಯಮಾಡಿಸಿದ್ದರಿಂದ ನಾನು ಧನ್ಯನಾದೆ ತಮ್ಮ ದರ್ಶನದಿಂದ ನಾನು ಪವಿತ್ರನಾದೆ ನನಗೆ ಅನೇಕ ಬಗೆಯಲ್ಲಿ ಲಾಭವಾಯಿತು ಮಹಾತ್ಮರೇ ವಿಸ್ತಾರವಾಗಿ ವಿವರಿಸಲ್ಪಟ್ಟ ಮಹತ್ತರವಾದ ತಮ್ಮ ತಪಶ್ಚರ್ಯನ್ನು ಕೇಳಿದನು ಶ್ರೀರಾಮನೂ ಕೇಳಿದ್ದಾನೆ ಈ ಸದಸ್ಯನಲ್ಲಿರುವ ಸರ್ವರೂ ತಮ್ಮ ಬಹುವಿಧವಾದ ಮಹಿಮೆಗಳನ್ನು ಆಲಿಸಿದರು ತಮ್ಮ ತಪಸ್ಸು ತಮ್ಮ ಬಲ ತಮ್ಮ ಗುಣಗಳು ಅಸಾಧಾರಣವಾದವು ಆಶ್ಚರ್ಯಕರವಾದ ತಮ್ಮ ಚರಿತ್ರೆಗಳನ್ನು ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಇಲ್ಲ ಇನ್ನು ಸಾಯಂಕಾಲದ ಕರ್ಮವನ್ನು ಆಚರಿಸುವುದಕ್ಕೆ ಸಮಯವಾಗಿದೆ ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ ನಾಳೆ ಪ್ರಾತಃ ಕಾಲ ಪುನಃ ತಮ್ಮ ದರ್ಶನವನ್ನು ಕರುಣಿಸಬೇಕು ತಮಗೆ ಸದಾ ಸ್ವಾಗತ ಈಗ ನನಗೆ ಹೋಗಲು ಅನುಮತಿಯನ್ನು ಕೊಡಬೇಕು ಎಂದು ಕೇಳಿದನು ವಿಶ್ವಾಮಿತ್ರರು ಜನಕರಾಜನನ್ನು ಗ್ಲಾಶಿಸಿ ಕಳಿಸಿದರು ಜನಕನು ತನ್ನ ಬಂಧುಗಳ ಜೊತೆ ಹಾಗೂ ಪುರೋಹಿತರ ಜೊತೆ ವಿಶ್ವಾಮಿತ್ರ ಮುನಿಗಳಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಹೊರಟನು ಇತ್ತ ಸಭೆಯಲ್ಲಿ ನೆರೆದಿದ್ದ ಮಹರ್ಷಿಗಳು ವಿಶ್ವಾಮಿತ್ರರನ್ನು ಪ್ರಶಂಸೆ ಮಾಡುತ್ತಿರಲು ಅವರು ರಾಮ ಲಕ್ಷ್ಮಣರ ಜೊತೆ ತಮ್ಮ ಬಿಡಾರಕ್ಕೆ ತೆರಳಿದರು ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಖಂಡದಲ್ಲಿ ಅರವತ್ತೈದನೇ ಸರ್ಗವು ಸಮಾಪ್ತವಾಯಿತು